ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ವಿ ಹೇಳಿತ್ತಲ್ಲ ಸೊ ಅದಕ್ಕೆ ಸಂಬಂಧಿಸಿದ ಹಾಗೆ ನಾವು ಈ ದಿನ ನಮ್ಮ ಶಾಲೆಯಲ್ಲಿ ಈಗ ನಮ್ಮ ಶಿಕ್ಷಣವನ್ನ ನೋಡ್ತಾ ಹೋದಂತ ಸಂದರ್ಭದಲ್ಲಿ ಜ್ಞಾನಾಧಾರಿತ ಶಿಕ್ಷಣ ವ್ಯವಸ್ಥೆ ಇರುವಂತದ್ದು ವ್ಯಕ್ತಿತ್ವ ವಿಕಸನಕ್ಕೆ ಅವಕಾಶಗಳು ಬಹಳಷ್ಟು ಕಡಿಮೆ ಇದೆ ಹಾಗಾಗಿ ವ್ಯಕ್ತಿತ್ವ ವಿಕಸನವಾಗದ ಹೊರತು ನಮ್ಮ ಬದುಕನ್ನು ಹಸನಾಗಿಸಿಕೊಳ್ಳುವುದಕ್ಕೆ ಸಾಧ್ಯತೆ ಬಹಳ ಕಡಿಮೆ ಹಾಗಾಗಿ ನಮ್ಮಗಳ ಮನಸ್ಸಿನಲ್ಲಿಯೇ ಅಂತ ಭಾವನೆಗಳು ಮೂಡಬೇಕು ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ಉಳ್ಳವರು ಇದ್ದೀವಿ ಕೆಲವರು ಸಾಕಷ್ಟು ಕಷ್ಟವನ್ನು ಎದುರಿಸುವಂತಹ ವಿದ್ಯಾರ್ಥಿಗಳು ಸಹ ಇದ್ದೇವೆ ಹಾಗಾಗಿ ನಮ್ಮ ಶಾಲೆಯಲ್ಲಿ ಈ ದಿನ ದಾನ ನಿರ್ವಹಣಾ ಪಡೆ ಅಂತ ಹೇಳಿ ಪ್ರಾರಂಭ ಮಾಡ್ತಾ ಇದ್ದೇವೆ ದಾನ ನಿರ್ವಹಣಾ ಪಡೆ ಈ ದಾನ ನಿರ್ವಹಣಾ ಪಡೆಯು ಪ್ರತಿನಿತ್ಯ ಕಾರ್ಯವನ್ನ ನಿರ್ವಹಿಸ್ತಾ ಇರುತ್ತೆ ಈ ಒಂದು ದಾನ ನಿರ್ವಹಣಾ ಪಡೆಗೆ ಎಲ್ಲಿಂದ ಸಂಪನ್ಮೂಲ ಕ್ರೋಢೀಕರಣ ಆಗುತ್ತೆ ಅನ್ನುವಂಥದ್ದು ನಮ್ಮ ಮುಂದಿರುವಂತ ಪ್ರಶ್ನೆ ಈಗಾಗಲೇ ನಾವು ಪ್ರತಿನಿತ್ಯ ಎಲ್ಲ ವಿದ್ಯಾರ್ಥಿಗಳು ಹುಟ್ಟುಹಬ್ಬವನ್ನು ಆಚರಣೆಯನ್ನು ಮಾಡ್ಕೊಳ್ತಾ ಇದ್ದೀರಿ ಉಳಿದಂತಹ ಯಾವುದೇ ಕೆಲಸ ಕಾರ್ಯಗಳನ್ನು ಒಂದಷ್ಟು ಹಣವನ್ನು ಖರ್ಚು ಮಾಡಿ ಜೊತೆಗೆ ಜೇಬಿನಲ್ಲಿ ಹಣ ಇದ್ದಂಥ ಸಂದರ್ಭದಲ್ಲಿ ಅಂಗಡಿಗಳಿಗೆ ಭೇಟಿಯನ್ನು ಕೊಟ್ಟು ಆರೋಗ್ಯಕ್ಕೆ ಹಾನಿಕರವಾದಂತಹ ಕೆಲವೊಂದು ಆಹಾರ ಧಾನ್ಯಗಳನ್ನು ಅದರಲ್ಲಿಯೂ ಎಣ್ಣೆಯಲ್ಲಿ ಕರೆದ ಪದಾರ್ಥಗಳನ್ನು ಬೀದಿ ಬದಿಯ ತಿನಿಸುಗಳನ್ನು ತಿಂತಾ ಇದ್ದೀರಿ ಆದಷ್ಟು ಅದನ್ನು ಕಡಿಮೆಯನ್ನು ಮಾಡಿಕೊಂಡು ಒಂದು ರೂಪಾಯಿಯಿಂದ ಯಾವುದೇ ವಿದ್ಯಾರ್ಥಿಯು ಇಷ್ಟಪಟ್ಟು ಒಂದು ರೂಪಾಯಿ ಕೊಟ್ಟರು ಆ ದಾನ ನಿರ್ವಹಣಾ ಪಡೆ ಸ್ವೀಕರಿಸುತ್ತೆ ಒಂದು ರೂಪಾಯಿಯಿಂದ 10 ರೂಪಾಯಿವರೆಗೆ ಮಾತ್ರ 10 ರೂಪಾಯಿಗಿಂತ ಜಾಸ್ತಿ ನೀವೇನಾದರೂ ದಾನವನ್ನು ಕೊಡಬೇಕು ಅಂತ ಅನ್ನೋದಾದರೆ ನಿಮ್ಮ ಪೋಷಕರ ಅನುಮತಿ ಬೇಕಾಗುತ್ತೆ ಹಾಗಾಗಿ ನೀವೆಲ್ಲರೂ ಸಹ ದಿನಕ್ಕೋ ವಾರಕ್ಕೋ ತಿಂಗಳಿಗೋ ನಿಮಗೆ ಯಾವಾಗ ನಿಮ್ಮಲ್ಲಿ 1 ರೂಪಾಯಿ ಹಣ ಇದ್ದರೂ ಸಹ ಆ ದಾನ ನಿರ್ವಹಣಾ ಪಡೆ ಇರುತ್ತೆ ಅವರಿಗೆ ಆ ಹಣವನ್ನು ತಂದು ಕೊಡಬೇಕಾಗತ್ತೆ ಅದನ್ನು ಸಾಂಕೇತಿಕವಾಗಿ ಈ ದಿನ ಪ್ರಾರಂಭ ಮಾಡ್ತಾ ಇದ್ದೀವಿ ಸೊ ಅದಕ್ಕೆ ನಿರ್ವಹಣೆಗೆ ಸಂಬಂಧಿಸಿದ ಹಾಗೆ 5 ಜನ ಅದರ ಸದಸ್ಯರಿರ್ತಾರೆ ಆ ಸಮಿತಿಯಲ್ಲಿ ಮೊದಲನೇದಾಗಿ ಮುಖ್ಯೋಪಾಧ್ಯಾಯರಿರ್ತಾರೆ ಎರಡನೇದಾಗಿ ಶಾಲಾ ಸಂಸತ್ನ ಮುಖ್ಯಮಂತ್ರಿ ಇರ್ತಾರೆ ಮುಖ್ಯಮಂತ್ರಿ ಯಾರು ಮುಖ್ಯಮಂತ್ರಿ ಇರ್ತಾರೆ ಅದನ್ನು ನಿರ್ವಹಣೆಯನ್ನು ಮಾಡ್ಕೊಂಡು ಹೋಗೋದಕ್ಕೆ ಹಣಕಾಸು ಮಂತ್ರಿ ಇರ್ತಾರೆ ಹಣಕಾಸು ಮಂತ್ರಿ ಲೇಖನ ಮೇಘನ ನಂತರ ಒಂದು ವ್ಯವಸ್ಥಿತವಾಗಿ ನಡ್ಕೊಂಡು ಹೋಗ್ತಾ ಇದೆಯೋ ಇಲ್ವೋ ಅಂತೇಳಿ ಪರಿಶೀಲನೆಯನ್ನು ಮಾಡೋದಕ್ಕೆ ಅದರ ಸದಸ್ಯರಾಗಿ ಸಭಾಧ್ಯಕ್ಷರಿರ್ತಾರೆ ಸಭಾಧ್ಯಕ್ಷರ್ಯಾರು ಮಾನ್ಯ ನಂತರ ಇದಕ್ಕೆ ಮಾರ್ಗದರ್ಶನವನ್ನು ನೀಡೋದಕ್ಕೆ ಒಬ್ಬರು ಮಾರ್ಗದರ್ಶಿ ಶಿಕ್ಷಕರು ಇರ್ತಾರೆ ಆ ಮಾರ್ಗದರ್ಶಿ ಶಿಕ್ಷಕರನ್ನಾಗಿ HT ಉಮಾದೇವಿ ಅವರನ್ನು ಆಯ್ಕೆ ಮಾಡಿದ್ದೀವಿ ಆ ಶಿಕ್ಷಕರು ಆ ಜವಾಬ್ದಾರಿಯನ್ನು ತೆಗೆದುಕೊಂಡು ನಿರ್ವಹಣೆಯನ್ನು ಮಾಡಬೇಕಾಗುತ್ತೆ ಈಗ ಆ 5 ಜನ ಸದಸ್ಯರು ಕಮಾನ್ ಆನ್ ದ ಸ್ಟೇಜ್ ಬನ್ನಿ ಅವರು 5 ಜನರು ವೇದಿಕೆ ಮೇಲೆ ಬನ್ನಿ ರಕ್ಷಾ ಮೇಘನ ಮಾನ್ಯ HTU ಈಗ ಇದಕ್ಕೆ ಸಂಬಂಧಿಸಿದ ಹಾಗೆ ಪ್ರಾರಂಭಿಕವಾಗಿ ಇದಕ್ಕೆ ನಿಧಿಯನ್ನ ಯಾರು ನೀಡ್ತಾರೆ ಎನ್ನುವಂಥದ್ದು ಈಗಾಗಲೇ ನಮ್ಮ ಶಾಲೆಯಿಂದ ಈ ತಿಂಗಳಲ್ಲಿಯೇ ನಿವೃತ್ತಿಯನ್ನ ಹೊಂದಲಿರುವಂತಹ ಶ್ರೀಮತಿ DM ಪದ್ಮಾ ಮೇಡಮ್ ನಿಮ್ಮ DMP ಮೇಡಮ್ರವರು ನಮಗೆ ಶಾಲೆಗೆ ಕಿರುಕಾಣಿಕೆಯಾಗಿ ಅವರು 2000 ರೂಪಾಯಿಗಳನ್ನು ಕೊಟ್ಟಿದ್ರು ಅದನ್ನು ಸದ್ಬಳಕೆಯನ್ನು ಮಾಡಿಕೊಳ್ಬೇಕು ಎನ್ನುವಂತಹ ಉದ್ದೇಶದಿಂದ ಈ ಒಂದು ದಾನ ನಿರ್ವಹಣಾ ಪಡೆಗೆ 1000 ರೂಪಾಯಿಗಳನ್ನು ಪ್ರಥಮ ದಾನವಾಗಿ ಅವರು ನೀಡುವುದರ ಮೂಲಕ ಈ ದಾನ ನಿರ್ವಹಣಾ ಪಡೆಯನ್ನು ಸಾಂಕೇತಿಕವಾಗಿ ಉದ್ಘಾಟನೆಯನ್ನು ಮಾಡಲಿದ್ದಾರೆ ಶ್ರೀಮತಿ DM ಪದ್ಮಾರವರ ವೇದಿಕೆಗೆ ಬರಬೇಕು ಈ 1000 ರೂಪಾಯಿಯನ್ನು ಸಂಬಂಧಿಸಿದಂಥ ಮಾರ್ಗದರ್ಶಿ ಶಿಕ್ಷಕರಿಗೆ ವರ್ಗಾವಣೆಯನ್ನು ಮಾಡೋದ್ರ ಮೂಲಕ ಉದ್ಘಾಟನೆಯನ್ನು ಮಾಡಬೇಕು
ಸಂಬಂಧಿಸಿದ ಶಿಕ್ಷಕರು ಮತ್ತು ಸದಸ್ಯರು ನಿರ್ವಹಣೆಯನ್ನ ಮಾಡಲಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ದಾಖಲೆಯನ್ನ ನಿರ್ವಹಿಸುವುದಕ್ಕೆ ಒಂದು ನೋಟ್ ಪುಸ್ತಕವನ್ನ ಕೊಡ್ತಾ ಇದೀವಿ ಸಂಬಂಧಿಸಿದಂತ ಶಿಕ್ಷಕರು ಪಡಿಬೇಕು ಇದಕ್ಕೆ ಸಂಬಂಧಪಟ್ಟ ಹಾಗೆ ಫಲಾನುಭವಿಗಳನ್ನ ಆಯ್ಕೆಯನ್ನ ಮಾಡುವಂತದ್ದು ಸಂಬಂಧಿಸಿದಂತ ತರಗತಿ ಶಿಕ್ಷಕರು ಯಾವ ವಿದ್ಯಾರ್ಥಿಗೆ ನೋಟ್ ಪುಸ್ತಕವನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯತೆ ಇರೋದಿಲ್ವೋ ಅಥವಾ ಒಂದು ಪೆನ್ ಅನ್ನು ಪೆನ್ಸಿಲ್ ಅನ್ನು ರಬ್ಬರ್ ಅನ್ನು ಆ ಮಗು ಒಂದು ಎರಡು ದಿನ ಹೇಳಿದ್ರೂ ಸಹ ಮಗು ತರದಲೇ ಹೋದ್ರೆ ಅಂತಹ ವಿದ್ಯಾರ್ಥಿಗಳಿಗೆ ಆ ಸೌಲಭ್ಯ ಸಿಗುವಂತೆ ಮಾಡಬೇಕು ಇದರಲ್ಲಿ ಎಲ್ಲ ಶಿಕ್ಷಕರ ಸಹಕಾರ ಬಹಳಷ್ಟು ಮುಖ್ಯವಾಗಿರುತ್ತೆ ಎಲ್ಲ ತರಗತಿ ಶಿಕ್ಷಕರು ಸಹ ತಮ್ಮ ತರಗತಿಯ ಅಂತಹ ವಿದ್ಯಾರ್ಥಿಗಳನ್ನು ಗುರುತಿಸಿ ಈ ಸೌಲಭ್ಯ ಸಿಗುವ ಹಾಗೆ ನೋಡ್ಕೊಳ್ತೀರಾ ಅಂತ ಹೇಳಿ ನಾನಾದರೂ ಈ ಸಂದರ್ಭದಲ್ಲಿ ಭಾವಿಸುತ್ತಾ ಈ ಒಂದು ಕಾರ್ಯಪಡೆ ದಾನ ನಿರ್ವಹಣಾ ಪಡೆ ಯಶಸ್ವಿಯಾಗಿ ಕಾರ್ಯ ನಿರ್ವಹಿಸಲಿ ಅಂತ ಹೇಳಿ ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ